ಈ ಸುದಿನ ಎಲ್ಲರೂ ಕೂಡ ಕಣ್ಣೆದುರಿಗೆ ನಿಮ್ಮ ಮಹರ್ಷಿವಾಣಿಯನ್ನು ಕೇಳಲು ಸಾವಿರಾರು ಜನ ನೆರೆದಿದ್ದಾರೆ. ಈ ಸಾವಿರಾರು ಜನರಲ್ಲಿ ವಿಶೇಷವಾಗಿ ಒಬ್ಬರು ಬಂದಿದ್ದಾರೆ. ಅವರಿಗೆ ಕೆಲವು ವರ್ಷಗಳ ಹಿಂದೆ ಅಪಘಾತ ಆಗಿ ಆಕ್ಸಿಡೆಂಟ್ ಆಗಿ ಎರಡೂ ಕಾಲು ಕೂಡ ಕಟ್ಟಾಗಿದೆ. ಅವರ ಸ್ಥಿತಿ ಬಹಳ ಚಿಂತಾಜನಕವಾಗಿದೆ. ನಿಮ್ಮ ಜೊತೆ ಮಾತನಾಡಬೇಕು, ನಿಮ್ಮ ಆಶೀರ್ವಾಚನವನ್ನು ಕೇಳಬೇಕು, ನಿಮ್ಮ ಮಾತುಗಳನ್ನು ಕೇಳಬೇಕು ಅಂತ ರಾಜಾಜಿನಗರದ 6ನೇ ಬ್ಲಾಕಿಂದ ಬಂದು ಬೆಳಗ್ಗೆಯಿಂದನೂ ಕಾದಿದ್ದಾರೆ. ದಯಮಾಡಿ ನಿಮ್ಮ ಜೊತೆ ಮಾತಾಡ್ತಾರೆ. ಅವರ ಹೆಸರು ಮೋಹನ್ ಕುಮಾರಿ ಅಂತ ಹೇಳಿ. ಸಮಸ್ಯೆ ಹೊತ್ತಿರತಕ್ಕಂಥ ಅವರನ್ನು ನಮ್ಮ ಹಿಂದೂ ಸನಾತನ ಧರ್ಮ ಧರ್ಮೋ ರಕ್ಷಿತ ರಕ್ಷಿತ ಅಂತ, ಧರ್ಮ ಸಂರಕ್ಷಣೆ ಭಗವಂತನ ಪ್ರಾರ್ಥನೆ, ದೇವರಿದ್ದಾನೆ ಅಂತ ನಂಬಲಿಕ್ಕೆ ಅಥವಾ ದೇವರಿದ್ದಾನೆ ಅಂತ ನಾವು ನೀವೆಲ್ಲ ನಂಬಿ ಈ ಒಂದು ಆಸ್ಥಾನಕ್ಕೆ ಬಂದಿರಲಿಕ್ಕೆ ಒಂದು ನಿದರ್ಶನ ಹೇಳ್ತೀನಿ ಕೇಳಿ. ಇವರು ಈಗಷ್ಟೇ ಹೇಳಿದರು, ಅವರು ಭಾಳ ಶ್ರಮಪಟ್ಟು ಬಂದಿದ್ದಾರೆ, ಆಕ್ಸಿಡೆಂಟ್ ಆಗಿ ಕಾಲು ಕಳ್ಕೊಂಡಿದ್ದಾರೆ, ಅವರು ನಿಮ್ಮನ್ನು ನೋಡಲಿಕ್ಕೆ ಬಂದಿದ್ದಾರೆ ಅಂತ. ನಾನು ಈಗಾಗಲೇ ಅವರನ್ನು ನೋಡಿ ಆಯಿತು. ನಾನು ಮಂಗಳಾರತಿ ತಂದು ನಿಮಗೆಲ್ಲರಿಗೂ ಮಂಗಳಾರತಿ ಕೊಡಬೇಕಾದ್ರೆ ಪ್ರತ್ಯೇಕವಾಗಿ ನಾನು ಅವ್ರನ್ನ ನೋಡಿ ಮಂಗಳಾರತಿ ಕೊಟ್ಟಿದ್ದೀನಿ. ಇದು ನಾನು ನೋಡಿರೋದಲ್ಲ, ಅಲ್ಲಿ ಕೂತಿರ್ತಕ್ಕಂಥ ಅವನು ನೋಡಿಸಿರ್ತಕ್ಕಂಥದ್ದು. ಅದು ನಮ್ಮ ಭಾರತೀಯ ಸಂಸ್ಕೃತಿ, ಹಿಂದೂ ಸನಾತನ ಧರ್ಮ, ನಮ್ಮ ದೇವತೆಗಳಲ್ಲಿರ್ತಕ್ಕಂಥ ಶಕ್ತಿ. ಈ ಒಂದು ಶಕ್ತಿ ಅಂಥ ಒಂದು ಮಹತ್ತರವಾಗಿರ್ತಕ್ಕಂಥದ್ರಿಂದಲೇ ಈ ಧಾರ್ಮಿಕಕ್ಕೆ ಅಷ್ಟು ಶಕ್ತಿ ಇರ್ತಕ್ಕಂಥದ್ದು. ಅದರಿಂದ ನಿಮ್ಮ ನೋವಿಗೆ ನಾನು ಮಾತಾಡೋದಕ್ಕಿಂತ ಅಲ್ಲಿ ಕೂತಿರ್ತಕ್ಕಂಥ ಶ್ರೀನಿವಾಸನೇ ಮಾತಾಡ್ತಾನೆ. ಆದರೂ ನಿನ್ನ ಮನೋಕಾಮನೆಗಳು, ನಿನ್ನ ಆಸೆ ಆಕಾಂಕ್ಷೆ ಅಥವಾ ಯಾವ ಪ್ರಶ್ನೆ ನನ್ನ ಮುಂದೆ ಇಡಬೇಕು ಅಂತಿದೆಯಾ ತಾಯಿ? ಅದಿಡಮ್ಮ. ಗುರುಜಿ, ನನಗೆ ಆಕ್ಸಿಡೆಂಟ್ ಆಗಿ 4 ವರ್ಷ ತುಂಬಿ 5 ವರ್ಷ ನಡೀತಾ ಇದೆ ಗುರುಜಿ. ಕೇಸ್ ಇನ್ನೂ ಕ್ಲಿಯರ್ ಆಗಿಲ್ಲ. ನನ್ನ ಗಂಡ ಮತ್ತೆ ನನ್ನ ಮಗು ಇಬ್ರು ಆಕ್ಸಿಡೆಂಟ್ ಅಲ್ಲೇ ಸತ್ತೋದ್ರು ಗುರುಜಿ. ನಾನು ಅವರಿಬ್ರು ಪಕ್ಕನು ನೋಡಿಲ್ಲ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ, ಎಲ್ಲರೂ ಈ ಕಾಲಚಕ್ರದಲ್ಲಿ ಉರುಳಿ ಹೋಗಲೇಬೇಕು. ಇವತ್ತು ನೀನು ಅವ್ರು ನೋಡಿಲ್ಲ ಅಂತ ಹೇಳ್ತಿದ್ಯ, ಆದರೂ ನಿನ್ನ ಹಣೆಯಲ್ಲಿ ಬರೆದಿದ್ದೆಷ್ಟೋ ಅಷ್ಟೇ. ವಿಧಾತ ಲಿಖಿತಾರೇಖಾ ಲಲಾಟಾಕ್ಷರ ಮಾಲೀಕ ಸೃಷ್ಟಿಕರ್ತ ಬ್ರಹ್ಮ ಆತ ಏನು ಬರೆದಿದ್ದಾನೋ ಅದೇ ನಡೀಬೇಕು. ಒಬ್ಬರು ಮುಂದೆ ಅವ್ರ ಹಿಂದೆ ನಾವು. ಹೀಗಿರಬೇಕಾದ್ರೆ ತಲೆ ಕೆಡಿಸ್ಕೊಳ್ಬಾರ್ದು. ಅವ್ರ ಜವಾಬ್ದಾರಿ ಮುಗೀತು. ಒಳ್ಳೇದಾಗ್ಲಿ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು. ನೋಡಮ್ಮ, ಈ ಭಾಗದಲ್ಲಿ ಸಾಕಷ್ಟು ವಿಶೇಷವಾದಂತಹ ಧಾರ್ಮಿಕ ಸೇವೆ ಮಾಡಿ ಇಂತಹ ಒಂದು ಸೇವೆಯಲ್ಲಿ ನಾನು ಸದಾ ಇದ್ದೀನಿ ಅಂತ ಹೇಳಿ ನಮ್ಮ ಸೋಮಣ್ಣವರು ಸಹಿತ ಇಂಥದ್ದು ಸಾಕಷ್ಟು ಸೇವೆಗಳು ಮಾಡ್ತಿರ್ತಾರೆ. ಅವರು ಸೋಮಣ್ಣವರು ಮತ್ತು ಉಮೇಶ್ ಶೆಟ್ಟಿ ಅವರು ಇಬ್ಬರು ಇಲ್ಲಿ ಆಗಮಿಸಿದ್ದಾರೆ. ತಾವು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನೋಡಿ, ಭಗವಂತನ ಸಾನ್ನಿಧ್ಯದಲ್ಲಿ ಅವರು ಅಳಿಲನ್ನು ತೊಡ್ಕೊಳ್ತಾ ಇದ್ದಾರೆ. ಮಕ್ಕಳ ವಿದ್ಯಾಭ್ಯಾಸ ನೋಡ್ತಾಯಿ, ಆ ಮಗುಗೆ ಒಳ್ಳೆ ವಿದ್ಯೆ ಕೊಡಿಸು, ಮಗುಗೆ ಒಳ್ಳೆ ವಿದ್ಯಾವಂತನಾಗಿ ಮಾಡು. ಅದೊಂದು ಬಿಟ್ಟು ಬೇರೆ ಏನು ಬೇಡ. ಮಕ್ಕಳಿಗೆ ಆಸ್ತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಮಕ್ಕಳಿಗೆ ವಿದ್ಯೆನೇ ಕೊಟ್ಟು ಅವ್ರನ್ನ ಆಸ್ತಿ ಮಾಡಬೇಕು. ಮಕ್ಕಳ ಆಸ್ತಿ ಆಗಬೇಕಾದ್ರೆ ಅವ್ರಿಗೆ ವಿದ್ಯೆ ಒಂದಿದ್ದರೆ ಅವ್ರ ಅನ್ನ ಅವ್ರು ದುಡ್ಕೊಂಡು ತಿಂತಾರೆ. ಅದರಿಂದ ಸಾಧ್ಯವಾದಷ್ಟು ವಿದ್ಯೆಗೆ ಬೇಕಾದಂಥ ರೀತಿ, ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಮೋಸ ಆಗದಂಥ ರೀತಿ ನಾನು ಸಹಿತ ಆತ್ಮೀಯರನ್ನ ಈ ಭಾಗದಲ್ಲಿರ್ತಕ್ಕಂಥ ನಾಯಕರನ್ನು ನಾನು ಕೇಳ್ತೇನೆ. ನಿನ್ನ ಮಕ್ಕಳ ಸಂಕಷ್ಟಕ್ಕೆ ಅನುಕೂಲ ಆಗುವಂಥ ರೀತಿ ಏನು ಸಾಧ್ಯ ಆಗುತ್ತೋ, ನನ್ನಿಂದ ಏನಾಗುತ್ತೋ ಅದು ಸಹಿತ ನಾನು ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ.